ನಮಸ್ಕಾರ ವೀಕ್ಷಕರೇ ವೀಕ್ಷಕ ಬಂಧುಗಳಿಗೆ ಸಕ್ಸಸ್ ಸೀಕ್ರೆಟ್ಸ್ ವಿತ್ ಜಯಪ್ರಕಾಶ್ ನಾಗತಿಹಳ್ಳಿ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಕೋರ್ತಾ ಇದ್ದೇನೆ. ನಾನು ಪುಷ್ಪಾ ಮಂಜುನಾಥ್. ವೀಕ್ಷಕ ಬಂಧುಗಳೇ, ಇವತ್ತು ಸಕ್ಸಸ್ ಸೀಕ್ರೆಟ್ಸ್ ಮಾಲಿಕೆಯಲ್ಲಿ ನಾವು ಮಾತಾಡ್ತಾ ಇರುವಂಥ ವಿಷಯ ಪರೀಕ್ಷೆ, ಎಕ್ಸಾಮ್. ಎಕ್ಸಾಮ್ ಅಂದ ತಕ್ಷಣ ಎಲ್ಲರಿಗೂ ಮನಸ್ಸಲ್ಲಿ ಮೂಡುವಂಥದ್ದು ಭಯ ಅಲ್ವಾ? ಪರೀಕ್ಷೆಗೆ ಸಿದ್ಧತೆಯನ್ನ ಚೆನ್ನಾಗಿ ಮಾಡಿಕೊಂಡ್ರೆ ಈ ಪರೀಕ್ಷೆ ಎಲ್ಲರನ್ನ ಸಾಧನೆಯತ್ತ ಕೊಂಡೊಯ್ಯುತ್ತೆ ಅಲ್ವಾ? ಹೀಗೆ ಈ ಪರೀಕ್ಷೆಗೆ ಸಿದ್ಧತೆ ಹೇಗಿರಬೇಕು ಅನ್ನೋ ವಿಷಯದ ಬಗ್ಗೆ, ಹೇಗೆ ಪರೀಕ್ಷೆನ ಎದುರಿಸಬೇಕು ಅನ್ನೋದ್ರ ಬಗ್ಗೆನೂ ವಿವರವಾಗಿ ತಿಳಿಸ್ಕೊಡ್ಲಿಕ್ಕೋಸ್ಕರ ಇವತ್ತು ನಮ್ಮೊಂದಿಗೆ ಇದ್ದಾರೆ ಮೋಟಿವೇಶನಲ್ ಗುರು ಶ್ರೀಯುತ ಜಯಪ್ರಕಾಶ್ ನಾಗತಿಹಳ್ಳಿಯವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಸರಿ, ಪರೀಕ್ಷೆ ಅಂದ ತಕ್ಷಣ ಭಯ ಯಾಕೆ? ಅದು ಭಯ ಯಾರಿಗಿಲ್ಲ, ಎಲ್ಲರಿಗೂ ಇದೆ. ಈಗ ಎಷ್ಟೇ ಸರಿ ನಾವು ಎಷ್ಟೇ ಕಾರ್ಯಕ್ರಮ ಮಾಡಿದ್ರು ಒಂದ್ ಸಣ್ಣ ಭಯ ಇರುತ್ತೆ, ಇನ್ನೇನೋ ಸಮಸ್ಯೆ ಆಗ್ಬಿಡುತ್ತೋ ಅಥವಾ ಎಲ್ಲೋ ಗಂಟ್ಲು ಕಟ್ಬಿಟ್ರೆ ಏನ್ ಮಾಡೋದು, ಈ ತರದ ಏನೇನೋ ಟೆನ್ಷನ್, ಕೆಮ್ಮ ಬಂದ್ಬಿಟ್ರೆ ಏನ್ ಮಾಡೋದು ಅಂತ, ಅದೆಲ್ಲ ಇರುತ್ತೆ. ಅದನ್ನ ಪಕ್ಕಕ್ಕಿಡ್ಬೇಕು, ಪಕ್ಕಕ್ಕಿಟ್ಟು ನನ್ನ ಕೆಲಸ ನಾನು ಮಾಡ್ತಾ ಹೋಗೋಣ, ನಾನು ಸರಿಯಾದ ರೀತಿನಲ್ಲಿ ನನ್ನ ಗುರಿ ಏನು, ಆ ಗುರಿ ಕಡೆಗೆ ನಮ್ಮ ಫೋಕಸ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಗಮನ ಎಲ್ಲ ಈ ಕಡೆ ಕೇಂದ್ರೀಕೃತ ಆಗುತ್ತೆ, ಉಳಿದಿದ್ದು ಪಕ್ಕಕ್ಕೆ ಹೋಗುತ್ತೆ. ನಾವು ಅಯ್ಯೋ ನಂಗೆ ಆಗಲ್ಲ, ನನಗೆ ಭಯ ಅಂದ್ರೆ ಹೌದು, ನೀವು ನಡ್ಗಕ್ ಶುರುವಾಗಿರುತ್ತೆ ಕೈ, ಆಮೇಲೆ ಎಲ್ಲ ಬೆವರಕ್ ಶುರುವಾಗಿರುತ್ತೆ, ನಾಲ್ಗೆಲ್ಲ ಒಣಗಕ್ ಶುರುವಾಗ್ಬಿಡುತ್ತೆ. ಅದು ನಮಗ್ ನಾವೇ ಮಾಡ್ಕೊಳ್ಳೋದು, ನಮ್ಗೇನಾಗಲ್ಲ, ಓಕೆ ಫೈನ್, ಅಷ್ಟೇ ತಾನೇ ಓದ್ತೀವಿ ಮಾಡ್ತೀವಿ ಅಂತ ಒಂಥರ ಇಂಟ್ರೆಸ್ಟ್ ಜೀವನದಲ್ಲಿ ಆಸಕ್ತಿಯನ್ನ ರೂಪಿಸ್ಕೋಬೇಕು, ರೂಢಿಸ್ಕೋಬೇಕು. ಅದ್ ರೂಢಿಸ್ಕೊಳ್ತಾ ಹೋದ್ರೆ ಈ ಭಯ ಅನ್ನುವಂಥದ್ದು ದೂರ ಓಡೋಗ್ಬಿಡುತ್ತೆ. ಆ ಭಯ ಇರಬಾರ್ದು ಅಂತ ಅಲ್ಲ, ಇರ್ಬೇಕು. ಒಂದ್ ಸಣ್ಣ ಮಟ್ಟಿಗಿನ ಭಯ ಇರ್ಲಿಲ್ಲ ಅಂದ್ರೆ ಇವತ್ತು ಪರೀಕ್ಷೆ ಅನ್ನೋ ಭಯ ಎಷ್ಟೋ ಜನ ಹೇಳ್ತೀನಿ ಓದ್ತಾನೆ ಇರ್ಲಿಲ್ಲ. ಈಗ ಪರೀಕ್ಷೆ ಅಂತ ಇರೋದಕ್ಕೇನೆ ಅಟ್ಲೀಸ್ಟ್ ಪರೀಕ್ಷೆ ಟೈಮಲ್ಲಿ ಆದ್ರೂ ಪುಸ್ತಕ ತೆಗಿತಾ ಇದ್ದಾರೆ ಕೆಲವರು. ಎಲ್ಲೋ ಕೆಲವರು ತುಂಬಾ ಬುದ್ಧಿವಂತ ಮಕ್ಕಳು, ನಿಜವಾಗಿ ಜೀವನದಲ್ಲಿ ಅಭಿವೃದ್ಧಿ ಹೊಂದಬೇಕು ಅನ್ನೋರು ಕಾಲೇಜು ಆರಂಭವಾದ ದಿನದಿಂದ ಒಂಥರ ತುಂಬಾ ಸ್ಟೂಡಿಯಸ್ ಆಗಿ ಟೈಮ್ನ ಸಿಸ್ಟಮ್ಯಾಟಿಕ್ ಆಗಿ ವ್ಯವಸ್ಥಿತವಾಗಿ ಓದೋದನ್ನ ಅಭ್ಯಾಸ ಮಾಡ್ಕೊಳ್ತಾರೆ. ಆದ್ರೆ ಹೆಚ್ಚಿನ ಜನ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಂತ ಅದು ಟೈಮ್ ಟೇಬಲ್ ಡೇಟ್ ಅನೌನ್ಸ್ ಆಗ್ಲಿ ಎಕ್ಸಾಮ್ದು ಅಂತ ಕಾಯ್ತಾ ಇರ್ತಾರೆ. ಆ ಡೇಟ್ ಎಕ್ಸಾಮ್ ಅನೌನ್ಸ್ ಆದಾಗ ಯಾವ್ಯಾವ ಚಾಪ್ಟರ್ ಇದೆ ನೋಡೋಣ ಅಂತ ತಿರುವಾಕು ಅಂತದನ್ನ ಸುಮಾರು ಜನ ನೋಡಿದ್ದೇನೆ. ಹಾಗಾಗಿ ನಾವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಎಂಜಾಯ್ ಮಾಡ್ಬೇಕು, ಓದೋದನ್ನು ಖುಷಿಯಿಂದ ಅನುಭವಿಸ್ಬೇಕು. ಈಗ ನಾವು ಮಾತಾಡೋದಕ್ಕೂ ನಾವು ಖುಷಿಯಿಂದ ಮಾತಾಡ್ತಾ ಇದ್ದೀವಿ ಅಂತ ನನಗೆ ಫೀಲಿಂಗ್ ಆಗ್ತಾ ಇದೆ, ನಿಮಗೂ ಏನೋ ಒಂದ್ ತರ ಅನ್ನಿಸ್ತಾ ಇರತ್ತೆ. ಓದೋದನ್ನು ನಾವ್ ಈಗೇನು ಒಂದು ಆಟ ಆಡೋದಾದ್ರೆ, ಒಂದ್ ಫಿಲಮ್ ಹೋಗೋದಾದ್ರೆ, ಅಥವಾ ನೀವು ಇಂಟರ್ನೆಟ್ ಅಲ್ಲಿ ಏನೋ ನೋಡ್ತಾ ಇರ್ಬೇಕಾದ್ರೆ ಏನೋ ಖುಷಿ ಪಡ್ತಿರಲ್ಲ, ಆ ಖುಷಿ ಪ್ರತಿಯೊಂದರಲ್ಲೂ ತಗೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಖಂಡಿತವಾಗಿ ಪರೀಕ್ಷೆ ಅನ್ನೋ ಭಯನ ನಾವು ಇಟ್ಕೊಳ್ಳೋದು ಅಗತ್ಯ ಇಲ್ಲ. ಸಣ್ಣ ಮಟ್ಟಿಗಿನ ಭಯ ನಮ್ಗೇನಕ್ಕೆ ಇರ್ಬೇಕಂದ್ರೆ ಅದು ಎಚ್ಚರಿಸುತ್ತೆ ನಮ್ಮನ್ನ ನೀವು ಸರಿಯಾದ ದಾರಿನಲ್ಲಿ ಹೋಗು ಅಂತ ಎಚ್ಚರಿಸುತ್ತೆ, ಟೈಮಿಗೆ ಸರಿಯಾಗಿ ಬೇಗ ಹೇಳು ಅಂತ ಜ್ಞಾಪಕ ಮಾಡುತ್ತೆ, ಸರಿಯಾಗಿ ಸಮಯವನ್ನ ನಿರ್ವಹಣೆ ಮಾಡು ಅಂತ ಹೇಳ್ಕೊಡುತ್ತೆ, ಟೈಮ್ ಟೇಬಲ್ ಹಾಕೋದನ್ನ ಹೇಳ್ಕೊಡುತ್ತೆ, ಟೈಮ್ ಟೇಬಲ್ ಪಾಲಿಸೋದನ್ನ ಹೇಳ್ಕೊಡ್ತದೆ. ಇಷ್ಟೆಲ್ಲ ಅಡಗಿದೆ ಇದ್ರೊಳಗೆ. ಸೊ ಇಷ್ಟೆಲ್ಲ ಹೀಗಿರ್ಬೇಕಾದ್ರೆ ಭಯ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರೆ, ಹಾಗಾದ್ರೆ ಪರೀಕ್ಷೆಯ ಮುಂಚೆ ಸಿದ್ಧತೆ ಹೇಗಿದ್ರೆ ಚೆನ್ನ? ನೋಡಿ, ಪರೀಕ್ಷೆ ಒಂದ್ ದಿನಾಂಕ ಇರತ್ತೆ. ಓಕೆ, ನಮ್ಗೀಗ ಈ ಉದಾಹರಣೆಗೆ ತಗೊಳ್ಳೋಣ, ಒಂದು 15 ದಿನದಿಂದ 1 ತಿಂಗಳು 1.5 ತಿಂಗಳವರೆಗೂ ಪರೀಕ್ಷೆಗಳು ಇರೋ ಸಾಧ್ಯತೆ ಇದೆ. ಸೊ ನಾನು ಮುಂಚೆ ಹೇಗಿರಬೇಕು ಅಂದ್ರೆ, ನನಗಿರೋದು ಅದೊಂದೇ ಡೇಟ್, ಡೆಡ್ ಲೈನ್, ಟೈಮ್ ಬೌಂಡ್ ಇದೆ, ಆ ಡೇಟ್ ಒಳಗಡೆ ಓದ್ಬೇಕು. ನನಗಿರುವ ಈ ಸಮಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಕೇವಲ 24 ಗಂಟೆ ಇರೋದು. ಆ ಉಳಿದಿರುವ ದಿನಗಳನ್ನ ಗೌತಮಿ ಆಗ್ಲೇ ಕರೆ ಮಾಡಿದವರು ಹೇಳಿದ ಹಾಗೆ ಟೈಮ್ ಟೇಬಲ್ ಹಾಕೊಂಡಿದ್ದೀನಿ ಸರ್ ಅಂದ್ರು, ತುಂಬಾ ಖುಷಿ ಆಯ್ತು ನನಗೆ. ಟೈಮ್ ಟೇಬಲ್ ಹಾಕೋಬೇಕು ವಿದ್ಯಾರ್ಥಿಗಳೆಲ್ಲ. ಟೈಮ್ ಟೇಬಲ್ ಹೆಂಗೆ ಅಂದ್ರೆ, ನಾನು ಅರ್ಥ ಮಾಡಿಸೋದು ಬೇರೆಯವ್ರಿಗೆ, ಮನೆ ಸುತ್ತ ಒಂದು ಬೇಲಿ ಹಾಕೊಳ್ತೀವಲ್ಲ, ಆತರ ನಮ್ ಸುತ್ತ ಒಂದು ಸಣ್ಣ ಬೇಲಿ ಹಾಕೊಂಡಂಗೆ. ಸಮಯಕ್ಕೆ ಯಾವ್ದಾದ್ರು ವ್ಯಕ್ತಿ ಗೌರವ ಕೊಡ್ಲಿಲ್ಲ ಅಂದ್ರೆ ಅವ್ರ ಅಪ್ರಾಣೆ ಉದ್ದಾರ ಆಗೋದಿಲ್ಲ.
ನನಗಂತೂ ನಾನು ನೋಡ್ಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ ಜನ. ಒಂದು ಕಂಪ್ನಿಗೆ ಹೋಗಿದ್ದೆ, ನನಗೆ ತುಂಬ ಖುಷಿ ಆಯಿತು. 3 ವರ್ಷದಲ್ಲೂ ಕೂಡ ಒಂದು ದಿನನೂ ತಡವಾಗಿ ಬರದೇ ಇರೋರ ಆ ಫೋಟೋಗಳನ್ನು ಒಂದು 25-30 ಜನದ್ದು ಆ ಕಂಪ್ನಿ ಸ್ಟಾರ್ಟಿಂಗಲ್ಲಿ ಹಾಕಿದ್ರು. ದೊಡ್ಡ ದೊಡ್ಡ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಹಾಕ್ಬಿಟ್ಟು 3 ವರ್ಷ ಇವರು ಕಚೇರಿಗೆ ತಡವಾಗಿ ಬಂದಿಲ್ಲ ಅಂತ ಹೇಳಿದ್ರು. ಅಂದರೆ ನಾವು ಯಾರೋ ನೋಡ್ತಾರೆ ಯಾರೋ ಮಾಡ್ತಾರೆ ಅಂತ ಅಲ್ಲ, ನನಗೆ ಕಾಳಜಿ ಇರಬೇಕು, ನಾನು ಆ ಸಮಯವನ್ನು ಪಾಲಿಸಬೇಕು ಅನ್ನೋಂಥದ್ದು ನಾವು ಬೈಂಡಿಂಗ್ ಆಗಬೇಕು. ಇಲ್ಲಿ ಈಗ ಮನೇಲಿ ಓದ್ಕೋತಾ ಇರ್ತೀವಿ ಅಂದ್ಕೊಳ್ಳಿ, ಯಾವಾಗಲೂ ಅಪ್ಪ ಅಮ್ಮ ಬಂದು ಹೇಳಲ್ಲ, ಸ್ಕೂಲ್ನಲ್ಲಿ ಅಥವಾ ಕಾಲೇಜ್ನಲ್ಲಿ ಟೀಚರ್ಸ್ ಯಾವಾಗಲೂ ಕಾಯೋದಿಲ್ಲ. ಸಿ, ನಮಗೆ ಒಂದು ಸ್ವಯಂ ಶಿಸ್ತು ಅಂತ ರೂಢಿಸ್ಕೋಬೇಕಾಗತ್ತೆ. ಯಾವಾಗ ಈ ಸ್ವಯಂ ಶಿಸ್ತು ಅನ್ನೋಂಥದ್ದು ಬರ್ತದೆ, ಆ ವ್ಯಕ್ತಿ ಒಂಥರ ಶೇಪ್ ಆಗೋದಕ್ಕೆ, ಆಕಾರ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ರೆ ಉಂಡಾಡಿ ಗುಂಡಣ್ಣ ಅಂತರ ಇದ್ಬಿಟ್ಟು ಸುಮಾರು ಜನ ಹಾಳಾಗಿರೋದು, ಸುಮಾರು ಜನ ಅಚೀವ್ ಮಾಡದೇ ಇರುವಂಥದ್ದು, ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಇದು ಮುಖ್ಯವಾದ ಕಾರಣ ಅನ್ನೋದನ್ನ ನಾನು ಗಮನಿಸಿದ್ದೇನೆ. ಯಾಕಂದ್ರೆ ಇಷ್ಟು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, 1,20,000-25,000 ಜನದ ಮೇಲೆ ನಾನು ನೇರವಾಗಿ ತರಬೇತಿ ಮಾಡಿದ್ದೇನೆ, ಮಾತಾಡಿದ್ದೇನೆ. ಅವ್ರನ್ನೆಲ್ಲ ನೋಡ್ತಾ ಇದ್ದಾಗ ಅವರಲ್ಲಿ ಆ ಸ್ವಯಂ ಶಿಸ್ತಿನ ಕೊರತೆ, ಈ ಪರೀಕ್ಷೆಯ ಭಯ ಬರೋದಕ್ಕೆ ಜಾಸ್ತಿ ಕಾರಣ ಆಗ್ತದೆ. ಯಾವ ವ್ಯಕ್ತಿ ಸ್ವಯಂ ಶಿಸ್ತನ್ನ ಹೊಂದಿರ್ತಾರೆ ಅವರು ಪರೀಕ್ಷೆಯಲ್ಲೂ ಚೆನ್ನಾಗಿ ಮಾಡ್ತಾರೆ, ಪರೀಕ್ಷೆಯ ನಂತರ ತಮ್ಮ ಬದುಕಿನ ಪರೀಕ್ಷೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಅವರ ಬದುಕನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದನ್ನ ನಾನು ಗಮನಿಸಿದ್ದೇನೆ. ನೀವು ಭಯ ಹೇಗೆ ಹೋಗಿಸ್ಕೊಳ್ಳೋದು ಅಂತ ಕೂಡ ಹೇಳಿದ್ರಿ, ನಂತರ ಸಿದ್ಧತೆ ಹೇಗಿರ್ಬೇಕು ಅಂತ ಕೂಡ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಈಗ ವಿದ್ಯಾರ್ಥಿಗಳು ಸಿದ್ಧತೆ ಆಗಿದೆ, ಮುಂದೆ ಅವರು ಪರೀಕ್ಷೆನ ಯಾವ ಮನೋಭಾವದಲ್ಲಿ ಎದುರಿಸಬೇಕು? ಒಂದು, ಸುಮಾರು ಜನ ಯಾಕೆ ಟೆನ್ಷನ್ ಆಗ್ತಾರೆ ಅಂದ್ರೆ, ನಾನು ಅಂದ್ಕೊಂಡಷ್ಟು ಮಾರ್ಕ್ಸ್ ಬರಲಿಲ್ಲ ಅಂದ್ರೆ ಅಂತ ಟೆನ್ಷನ್ ಆಗ್ತಾರೆ. ನಾನು ಹೇಳ್ತೀನಿ, ನೀವು ಹಂಗಂತ ಟೆನ್ಷನ್ ಆದ್ರೆ ನೀವೇನು ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಕಡಿಮೆನೆ ಬರೋದು, ಅದ್ರ ಬದಲು ಅದೇನಾಗುತ್ತೋ ನೋಡಬಿಡೋಣ ಅಂತ ಆರಾಮಾಗಿ ಈಸಿಯಾಗಿ ಫೇಸ್ ಮಾಡೋದನ್ನ ಕಲಿಯೋಣ. ಆಮೇಲೆ ಇನ್ನೊಂದು, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕೆಲವರಿಗೆ ಪೋಷಕರಿಗೆ ಟೀಚರ್ಸ್ಗೆ ಬೇಜಾರಾಗ್ಬೋದು, ರೀ ಇದೇನು ಪರೀಕ್ಷೆ, ನಾ ಇದಿಷ್ಟೇ ಡಿಸೈಡ್ ಮಾಡಿಬಿಡಲ್ಲ ನಮ್ಮನ್ನ, ನಮ್ಮ ಲೈಫ್ ಡಿಸೈಡ್ ಮಾಡೋದಕ್ಕೆ ಇನ್ನೂ ಅನೇಕ ಪರೀಕ್ಷೆಗಳು ಜೀವನದಲ್ಲಿ ಬರ್ತದೆ. ಅಂಕಗಳು ಹೆಚ್ಚು ಅಂಕ ಬಂದ್ರೆ ಮಾತ್ರ ಉದ್ಧಾರ ಆಗ್ತಾರೆ ಅಂತ ಇಲ್ಲ. ನಾವು ಬದುಕಿನಲ್ಲಿ ಕೂಡ ಹೆಚ್ಚಿನ ಅಂಕಗಳನ್ನು ಪಡಿಬೇಕು ಅಂತ ಅಂದ್ರೆ ನಮ್ಮಲ್ಲಿ ಆತ್ಮಸ್ಥೈರ್ಯವನ್ನು ರೂಪಿಸಿಕೊಳ್ಳಬೇಕಾಗತ್ತೆ, ರೂಢಿಸ್ಕೋಬೇಕಾಗತ್ತೆ. ಇದು ಓದೋದಕ್ಕೆ, ಇನ್ನೊಂದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅದಕ್ಕೆಲ್ಲ ಮಾತ್ರ ಇಲ್ಲಿ ಬೇಕಾಗಿದೆ ಅನ್ನೋದನ್ನ ನಾವು ಗಮನದಲ್ಲಿಟ್ಕೋಬೇಕಾಗತ್ತೆ. ಈ ಪರೀಕ್ಷೆ ಟೈಮ್ನಲ್ಲಿ ಮಕ್ಕಳಿಗೆ ಪೋಷಕರದ್ದು ಒತ್ತಡ ಇದು ಜಾಸ್ತಿಯಾಗಿ ಅವರು ಗಾಬರಿಯಾಗಿ ಮಕ್ಕಳನ್ನು ತುಂಬಾ ಟೆನ್ಷನ್ ಆಗಿ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಎಕ್ಸಾಮ್ ಟೈಮ್ನಲ್ಲಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಮನೆಯಲ್ಲಿರೋ ಅಂತ ವಾತಾವರಣ ಹೇಗಿರಬೇಕು, ಆಮೇಲೆ ಪೋಷಕರ ಪಾತ್ರ ಏನು ಇದರಲ್ಲಿ? ನೋಡಿ ಪುಷ್ಪ ಅವರೇ, ಇವತ್ತು ನಾನು ವೀಕ್ಷಕರಿಗೂ ತಿಳಿಸ್ಕೊಡಕ್ ಬಯಸ್ತೇನೆ. ಯಾಕೆಂದ್ರೆ ನಾನು ನೀವು ನಿಮ್ಮ ಇಬ್ಬರು ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇದ್ರಿ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ಮಕ್ಕಳೊಂದಿಗೆ ಮಕ್ಕಳಾಗಿ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಭಯವನ್ನ ಹೇರದೆ ಅವ್ರಿಗೆ ಸಪೋರ್ಟಿವ್ ಆಗಿ ಇದ್ರಿ, ಫ್ರೆಂಡ್ ಆಗಿ ನೀವು ಗಂಡ ಹೆಂಡತಿ ಇರೋದನ್ನ ನಾನು ಕಣ್ಣಾರೆ ನೋಡಿದೀನಿ. ಹಾಗಾಗಿ ನಿಮ್ಮಿಬ್ರು ಮಕ್ಕಳು ಇವಾಗ ಅಮೆರಿಕಾದಲ್ಲಿ ಸೆಟ್ಲ್ ಆಗಿದ್ದಾರೆ, ಇನ್ನು ಹೈಯರ್ ಎಜುಕೇಶನ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾನು ಅದನ್ನೇ ನೀವು ವೀಕ್ಷಕರಿಗೆ ಹೇಳಬೇಕು ಅಂತ ಬಯಸ್ತೇನೆ. ನನ್ನ ಇವತ್ತು ಸಂದರ್ಶನ ಮಾಡ್ತಾ ಇರೋ ಪುಷ್ಪ ಮಂಜುನಾಥ್ ಅವರು ತಮ್ಮ ಮಕ್ಕಳಿಗೆ ನಿಜವಾಗ್ಯೂ ಹೇಳ್ತೀನಿ, ಯಾವತ್ತೂ ಒಂದು ರೀತಿ ಗದರದೆ ಒಂದು ರೀತಿ ಆತ್ಮವಿಶ್ವಾಸವನ್ನ ತುಂಬುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು. ಆ ರೀತಿ ಪೋಷಕರು ನಾವು ಯಾವಾಗ್ಲೂ ಒಂಥರ ಬೆನ್ತಟ್ಟ ಹಾಗೆ ಗುಡ್ ಮಕ್ಕಳೇ ಮಾಡಿ ಅಂತ ನಾವು ಅವ್ರನ್ನ ಅವ್ರ ಜಾಗದಲ್ಲಿ ನಿಂತು ಆಲೋಚನೆ ಮಾಡ್ಬೇಕು. ಮನೆಯಲ್ಲಿ ಪೋಷಕರ ಪಾತ್ರ ತುಂಬಾ ಮುಖ್ಯ ಆಗುತ್ತೆ. ನಾನ್ ಕೆಲವು ಕಡೆ ಕಂಡ ಹಾಗೆ ಸರ್, ಮಕ್ಕಳನ್ನ ರೂಮ್ ಅಲ್ಲಿ ಕೂಡ ಹಾಕ್ಬಿಟ್ಟು ಅವ್ರಿಗೊಂದಷ್ಟು ನೀರು ಮತ್ತೆ ತಟ್ಟೆಲಿ ತಿಂಡಿ ಊಟನ ಇಟ್ಟು ನೀವು ಓದ್ಕೊ ಬಾ ಹೊರಗಡೆಯಿಂದ ಬಾಗಿಲಾಕಿ ಬೀಗ ಹಾಕ್ಬಿಡ್ತಾರಂತೆ. ಅದ ಏನ್ ಗೊತ್ತಾ, ಆ ರೂಮ್ಗೂ ಪರಪ್ ನಗರ ಜೈಲ್ಗೂ ಏನು ವ್ಯತ್ಯಾಸ ಇಲ್ಲ ನನ್ನ ಪ್ರಕಾರ. ಯಾಕೆಂದ್ರೆ ನೀವು ಮಕ್ಕಳನ್ನ ಜೈಲ್ಗೆ ಹಾಕ್ದಂಗೆ ಹಾಕ್ಬಿಟ್ಟು ಟೈಮ್ ಟೈಮಿಗೆ ನೀರು ಕೊಟ್ಬಿಡು ಓದಿ ಅಂತ ಅಂದ್ರೆ ಅದ್ ಹೆಂಗ್ರಿ ಓದ್ತಾರೆ? ಆ ಓದೋದೊಂದು ಖುಷಿಯಾಗಿ, ಏ ಮಕ್ಕಳೇ ಓದಿ ಅಂತ ನಾನು ಕೆಲವ್ರು ಪೇರೆಂಟ್ಸ್ ನೋಡಿದ್ದೀನಿ, ಟಿವಿ ಆಫೇ ಮಾಡ್ಬಿಡ್ತಾರೆ, ಅವರು ಇವ್ರ ಜೊತೆ ಓದ್ಕ ಕೂತ್ಕೊಂಡ್ಬಿಡ್ತಾರೆ.
ಅವರು ಯಾವುದೋ ಒಂದು ಪುಸ್ತಕ ನಾವು ಮ್ಯಾಗಝಿನ್ ತಗೊಂಡು ಓದ ಕುತ್ಕೊಂಡ್ಬಿಡ್ತಾರೆ. ನಾವು ಆ ರೀತಿ ಸಪೋರ್ಟ್ ಮಾಡಬೇಕು ಮಕ್ಕಳಿಗೆ. ಓಕೆ, ನಾವು ಮಾತ್ರ ಏನು ಸೀರಿಯಲ್ ಒಂದಿನೂ ಬಿಡಬಾರ್ದು. ಒಂದಿನ ಬಿಟ್ಬಿಟ್ರೆ ಏನ್ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ, ಎಷ್ಟೊಂದು ಜನ ಪ್ರಪಂಚ ಮುಳುಗೋಯ್ತು ಅನ್ನೋ ತರ. ಯಾವ ಸಂದರ್ಭದಲ್ಲಿ ಯಾವ ಕಾರ್ಯಕ್ರಮ ನೋಡಬೇಕು, ಮಕ್ಕಳಿಗೆ ಯಾವುದನ್ನ ಗೈಡ್ ಮಾಡಬೇಕು, ಅದು ತುಂಬಾ ಮುಖ್ಯ. ಜೈ ಪ್ರಕಾಶ್ ನಾಗತಿಹಳ್ಳಿ.